ಅತನಿ ಮತದಾರರಿಗೆ ಗೊಂದಲಕ್ಕೆಡೆ ಮಾಡಿಕೊಟ್ಟ ಅತನಿ ಮತಕ್ಷೇತ್ರದ ಕೈ ಅಭ್ಯರ್ಥಿಗಳ ಪಟ್ಟಿ ಮತದಾರ ಪ್ರಭುಗಳಿಗೆ ಗೊಂದಲಕ್ಕೀಡಾಗುವಂತೆ ಮಾಡಿದ ಅತನಿ ಮತಕ್ಷೇತ್ರದ ಕೈ ಅಭ್ಯರ್ಥಿಗಳ ಪಟ್ಟಿ ಎನ್ನೇನು ಕೆಲವೇ ತಿಂಗಳಲ್ಲಿ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ಜರುಗಲಿದ್ದು ನಾನಾ ಪಕ್ಷಗಳು ಹಾಗೂ ಪಕ್ಷದ ಟಿಕೆಟ್ ಆಕಾಂಕ್ಷಿ ಅಭ್ಯರ್ಥಿಗಳು ಕಸರತ್ತನ್ನು ನಡೆಸಿದೆ ಆದರೆ ಬೆಳಗಾವಿ ಜಿಲ್ಲೆಯ ಅತಣಿ ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಪಾಳ್ಯದಲ್ಲಿ ನಡೆಯುತ್ತಿರುವ ಬೆಳವಣಿಗೆಯಿಂದಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಮತದಾರರಿಗೆ ಗೊಂದಲಕ್ಕೀಡಾಗುವಂತೆ ಮಾಡಿದಂತೂ ಸುಳ್ಳಲ್ಲ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಸೂಚನೆಯಂತೆ ಕರ್ನಾಟಕದ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸಲು ಬಯಸು ಟಿಕೆಟ್ ಆಕಾಂಕ್ಷಿಗಳಿಗೆ 2 ಲಕ್ಷ ರೂಪಾಯಿ ಜೊತೆಗೆ ಅರ್ಜಿ ಸಲ್ಲಿಸಲು ಸೂಚಿಸಿತು ಹೈಕಮಾಂಡ್ ಸೂಚನೆ ಬರುತ್ತಿರುವಂತೆ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿ ನಾಮುಂದು ತಾವುಂದು ಎಂದು ಅರ್ಜಿ ಸಲ್ಲಿಸಿತು ಅತಣಿ ಮತಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿಯು ಬಾರದಂತೆ ಬೆಳೆಯುತ್ತಿದೆ ಮತಕ್ಷೇತ್ರದ ಕೈ ಪಕ್ಷದ ಟಿಕೆಟ್ ಆಕಾಂಕ್ಷಿಗಳು ಯಾರೆಂದು ನೋಡುವುದಾದರೆ ಸದಾಶಿವ ಬುಟ್ಟಾಳಿ ದರೆಪ್ಪಟಕ್ಕಣ್ಣವರ ಬಸವರಾಜ ಬುಟ್ಟಾಳಿ ಶಿವಾನಂದ ಗುಡ್ಡಾಪುರ ಗಜಾನನ ಮಂಗಸುಳಿ ಶ್ರೀಕಾಂತ್ ಪೂಜಾರಿ ಸತ್ಯಪ್ಪ ಭಾಗ್ಯನವರ ಅಸ್ಲಾಂ ನಾಲಬಂದ ಸುನಿಲ್ ಸಂಕಾರ ರವಸಾಬಾಯಿ ಹೊಳೆ ಶಾಮರಾವ್ ಪೂಜಾರಿ ಹೀಗೆ ಒಟ್ಟು 11 ಜನ ಟಿಕೆಟ್ ಆಕಾಂಕ್ಷಿಯಾಗಿ ಅರ್ಜಿ ಸಲ್ಲಿಸಿದ್ದಾರೆ 2018ರಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿ ಜಶಾಲಿಯಾಗಿದ್ದ ಮಹೇಶ್ ಕುಮಟಳ್ಳಿ ಕಾಂಗ್ರೆಸ್ ಪಕ್ಷಕ್ಕೆ ಕೈಕೊಟ್ಟು ಬಿಜೆಪಿ ಪಕ್ಷಕ್ಕೆ ರಮೇಶ್ ಜಾರಕಿಹೊಳಿ ಅವರ ಜೊತೆಯೇ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾದ್ರು ಈ ಸಂಕಟದಿಂದ ಹೊರಬರಲು ಕಾಂಗ್ರೆಸ್ ನಾನಾ ಬಗೆಯ ಕಸರತ್ತು ನಡೆಸಿದ್ರೂ ಯಾವುದೇ ಪರಿಣಾಮ ಬೀರಲಿಲ್ಲ ಕೊನೆಗೆ ಕಾಂಗ್ರೆಸ್ ಪಕ್ಷದಿಂದ 2019ರಲ್ಲಿ ನಡೆದ ಉಪಚುನಾವಣೆಯಲ್ಲಿ ಗಜಾನನ ಮಂಗಸುಳಿ ಅವರಿಗೆ ಟಿಕೆಟ್ ನೀಡಿದ ಕಾಂಗ್ರೆಸ್ ಪಕ್ಷ ಸೋಲನ್ನು ಅನುಭವಿಸಿತು ಬಿಜೆಪಿಯಿಂದ ಮಹೇಶ್ ಕುಮಟಳ್ಳಿ ಐತಿಹಾಸಿಕ ಗೆಲುವು ಸಾಧಿಸುವಂತಾಗಿತ್ತು ಒಟ್ಟಿನಲ್ಲಿ ನೋಡುವುದಾದರೆ ಹೈಕಮಾಂಡ್ ಯಾರ ಕೈ ಹಿಡಿದು ಬಿಜೆಪಿ ಭದ್ರಕೋಟೆಯನ್ನು ಬೆದರಿಸಲು ಸಜ್ಜಾಗ್ತಿದೆ ಎಂದು ಕಾದು ನೋಡಬೇಕಿದೆ ವರದಿ ಕಲ್ಲಪ್ಪ ಕನ್ನಾಳ ಅತಣಿ